ನಮಸ್ಕಾರ. ಇವತ್ತು ಒಂದು ವಿಶೇಷವಾದ ಜಾಗದಲ್ಲಿದ್ದೀವಿ. ನಮ್ಮ ಜೊತೆ ಶೇಖರ್ ಅವರು ಇದ್ದಾರೆ. ಇವರು ಏರ್ಫೋರ್ಸ್ನಲ್ಲಿ ತಮ್ಮ ಕೆಲಸವನ್ನು ಮುಗಿಸಿದ ನಂತರ ಒಂದು ಸ್ವಂತ ಉದ್ಯೋಗವನ್ನು ಶುರು ಮಾಡಬೇಕು, ಅದರಿಂದ ಒಂದು 100 ಜನಕ್ಕೆ ಕೆಲಸ ಸಿಗೋಂಗಾಗಬೇಕು ಅಂತೇಳಿ ಒಂದು ಹೊಸ ಬಿಸ್ನೆಸ್ನ ಶುರು ಮಾಡಿದರು. ನಿಮಗೆಲ್ರಿಗೂ ಗೊತ್ತಿದೆ, ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಹೋಮ್ ಗಾರ್ಡನಿಂಗ್ ಮಾಡಬೇಕು ಅಂತ ಆಸೆ ಇರುತ್ತೆ. ಸುಮಾರು ಜನ ನಾವು ಒಂದು ಬಕೆಟ್ ಇಟ್ಕೊಂಡು ಮಣ್ಣು ಹಾಕಿ ಏನೋ ಬೆಳೆಸ್ತಾ ಇರ್ತೀವಿ, ಚೆನ್ನಾಗಿ ಬರ್ತಿರಲ್ಲ, ಏನೇನೋ ಈ ಥರ ಸಮಸ್ಯೆ ಇರುತ್ತೆ. ಹೋಮ್ ಗಾರ್ಡನಿಂಗ್ ಹೇಗೆ ಮಾಡಬೇಕು ಅನ್ನುವ ಎಲ್ಲ ಸಮಸ್ಯೆಗಳಿಗೆ ಮತ್ತು ಆಸಕ್ತಿ ಇರೋರಿಗೆ ಒಂದು ಸಿಂಗಲ್ ಪಾಯಿಂಟ್ ಇಲ್ಲಿ ಬಂದುಬಿಟ್ರೆ ಎಲ್ಲದೂ ಸಿಗುತ್ತೆ. ಪ್ರಾರಂಭದಲ್ಲಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನೀವು ಒಂದು ಹ್ಯಾಪಿ ಗಾರ್ಡನ್ ಅಂತ ಒಂದು ಕಂಪ್ನಿ ಮಾಡಿದ್ದೀರಾ, ಇಲ್ಲಿ ಹೋಮ್ ಗಾರ್ಡನಿಂಗ್ ಸಂಬಂಧಪಟ್ಟ ಒಂದಿಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ಪ್ರಾರಂಭದಲ್ಲಿ ಇದು ಏನಂತ ಹೇಳಿ, ಆಮೇಲೆ ನಾವು ಇಲ್ಲಿ ಏನೇನಿದೆ ಅದನ್ನ ಜನಕ್ಕೆ ಏನೇನು ಲಾಭ ಇದೆ ಅನ್ನೋದನ್ನ ನೋಡೋಣ. ಈ ಕಂಪನಿ ಸುಮಾರು 27 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿರತ್ತಂತ. ಹೋಮ್ ಗಾರ್ಡನಿಂಗ್ಗೆ ಸಾಕಷ್ಟು ಪ್ರಾಡಕ್ಟ್ಗಳನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ನಮ್ಮ ಲೋಕಲ್ ಆಗಿ ಸಿಗುವಂಥ ವಸ್ತುನ ಉಪಯೋಗಿಸ್ಕೊಂಡು ಕೈಗೆಟಕುವ ಬೆಲೆಯಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂಥದ್ದು ಅಂದರೆ ಕೋಕೋಪೀಟ್. ಈ ಸಿಪ್ಪೆ ಒಳಗೆ ತೆಂಗಿನ ನಾರು ಇದೆ. ಈ ನಾರುಗಳನ್ನ ಸೇರಿಸಿರುವಂಥ ಈ ಪೌಡರ್ ಇದೆ. ಈ ತೆಂಗಿನ ನಾರುಗಳನ್ನು ಸಿಪ್ಪೆಯಿಂದ ಬೇರ್ಪಡಿಸೋ ಸಂದರ್ಭದಲ್ಲಿ ನಾರು ಮತ್ತು ಪಿತ್ತು ಉತ್ಪಾದನೆ ಆಗುತ್ತೆ. ನಾರನ್ನು ಪಾಟ್ ಒಳಗಡೆ ಇದನ್ನು ಕೆಳಗಡೆ ಇಟ್ಟಾಗ ಒಳ್ಳೆ ಫಿಲ್ಟರ್ ಆಗಿ ಕೆಲಸ ಮಾಡುತ್ತೆ. ನೆಕ್ಸ್ಟು ಈ ತೆಂಗಿನ ಪಿತ್ತು ನಮ್ಮ ಅನೇಕ ಪ್ರಾಡಕ್ಟ್ಗಳಿಗೆ ಮೂಲ ವಸ್ತು. ಬೇರೆ ಬೇರೆ ಪ್ರೋಸೆಸ್ ಮಾಡಿ ಡಿಕಂಪೋಸ್ ಮಾಡಿ ಅದನ್ನು ವಾಶ್ ಮಾಡಿ ಅದನ್ನು ಕ್ಲೀನ್ ಮಾಡಿ ಅದನ್ನು ಸ್ಯಾನಿಟೈಸ್ ಮಾಡಿ ಅದಕ್ಕೆ ನ್ಯೂಟ್ರಿಷನ್ ಹಾಕಿ ಎಂಡ್ ಪ್ರಾಡಕ್ಟ್ ಕೋಕೋಪೀಟ್ ಅನ್ನೋದನ್ನು ತಯಾರು ಮಾಡ್ತೀವಿ. ಇವಾಗ ಮಣ್ಣಲ್ಲಿ ಬೆಳೆಯೋಕ್ಕೂ ಇದರಲ್ಲಿ ಈ ಕೋಕೋಪೀಟಲ್ಲಿ ಬೆಳೆಯೋದಕ್ಕೂ ಏನು ವ್ಯತ್ಯಾಸ ಇದೆ? ಯಾಕೆ ಮಣ್ಣಾದ್ರೆ ಸುಲಭಕ್ಕೆ ಸಿಗುತ್ತೆ, ಇದನ್ನ ಯಾಕೆ ಜನ ಪರ್ಚೇಸ್ ಮಾಡಬೇಕು? ಕೋಕೋಪೀಟ್ ಅಂತ ಹೇಳಿದಾಗ ಇದರದ್ದು ಮೂಲ ಗುಣ ನೀರು ಹಿಡಿದಿಟ್ಕೊಳತ್ತೆ. ಅದರ ತೂಕದ 5-6 ಪಟ್ಟು ನೀರನ್ನ ಹಿಡಿದಿಟ್ಕೊಳತ್ತೆ. ಎರಡನೇದು, ಇದು ಮಣ್ಣಿಗೆ ಹೋಲಿಸಿದ್ರೆ 1/10 ಭಾಗ ಸಹ ತೂಕ ಇರೋದಿಲ್ಲ. ಟೆರೆಸ್ಸು ಅಥವಾ ಬಾಲ್ಕನಿ ಮೇಲೆ ಲೋಡ್ ಬೀಳೋದಿಲ್ಲ. ಯಾರೇ ಸಹ ಈಸಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪಾಟ್ನ ಮೂವ್ ಮಾಡ್ಬೋದು. ಈ ನಡುವೆ ಸಿಟಿಗಳಲ್ಲಿ ಮಣ್ಣು ಸಿಗೋದು ಕಷ್ಟ ಆಗ್ತಾ ಇದೆ. ಪ್ರೊಡಕ್ಷನ್ ಮಾಡೋ ಟೈಮ್ನಲ್ಲಿ ಕ್ಲೀನ್ ಮಾಡಿ ಸ್ಯಾನಿಟೈಸ್ ಮಾಡಿರೋದ್ರಿಂದ ಇದರೊಳಗೆ ಸಾಮಾನ್ಯವಾಗಿ ರೋಗ ಅಥವಾ ಕೀಟ ಇತ್ಯಾದಿಗಳದ್ದು ಸಮಸ್ಯೆ ಇರೋದಿಲ್ಲ. ಬೀಜ ಮೊಳಕೆ ಬರೆಸಿ ಸಸಿನ ದೊಡ್ಡದು ಮಾಡೋದಕ್ಕೆ ನಮ್ಮಲ್ಲಿ ಈ ಪ್ರಾಡಕ್ಟ್ ಇದೆ. ಇದು ಸೀಡ್ ಜರ್ಮಿನೇಷನ್ ಮಿಕ್ಸ್ ಅಂತ ಹೆಸರು. ಈ ಕೋಕೋಪೀಟ್ಗೆ ಈ ಬೆಳ್ಳಿಗೆ ಕಾಣಿಸ್ತಾ ಇದೆಯಲ್ಲ, ಇದು ಪರ್ಲೈಟ್ ಅಂತ ಹೇಳಿ ಭೂಮಿ ಒಳಗೆ ಸಿಗುವಂತ ಒಂದು ಅದಿರು, ತುಂಬಾ ಹಗುರ ಮತ್ತೆ ಇದು ಕೆಮಿಕಲಿ ಇನರ್ಟ್. ಇದನ್ನ ಈ ಟ್ರೇನಲ್ಲಿ ತುಂಬಿ ಬೀಜ ಹಾಕಿದಾಗೆ ಹಾಕಿರೋದು ಇದು. ಇದನ್ನ ಕೋಕೋಪೀಟ್ ಉಪಯೋಗಿಸೋದ್ರಿಂದ ಬೇರ್ಗಳು ಚೆನ್ನಾಗಿ ಬರುತ್ತೆ ಅಂತ ತೋರಿಸಿ, ಬೇರ್ ಹೇಗೆ ಬಂದಿದೆ ಏನಂತ. ಓಹೋಹೋ. ಮೂರನೇ ಪ್ರಾಡಕ್ಟು ಗ್ರೀನ್ಸ್ ಸ್ಪೆಷಲ್ ಕೋಕೋಪೀಟ್ ಅಂತ ಹೇಳಿ. ಓಕೆ. ಅದೇ ಕೋಕೋಪೀಟು, ಆದರೆ ಅದಕ್ಕಿಂತ ನೀವು ಅಬ್ಸರ್ವ್ ಮಾಡ್ಬೋದು, ಡಾರ್ಕ್ ಕಲರ್ ಇದೆ, ನೈಸ್ ಆಗಿದೆ, ಇನ್ನು ಸಾಫ್ಟ್ ಆಗಿದೆ. ಇದನ್ನ ನಾವು ಸ್ಪೆಷಲ್ ಆಗಿ ಸೊಪ್ಪು ಬೆಳೆಸೋದಿಕ್ಕೆ ಅಂತ ಹೇಳಿ ಅಭಿವೃದ್ಧಿ ಸೊಪ್ಪಿದೆಯಲ್ಲ ಅದರಲ್ಲೇ ಬೆಳೆಸಿದ್ದೆ. ಹೌದು, ಇದು ನಂದು ಇನ್ನೊಂದು ಪ್ರಾಡಕ್ಟ್. ಇದು ಸೀಡ್ ಶೀಟ್ ಅಂತ ಹೇಳಿ ಸ್ಪೆಷಲ್ ಕಾಗದ ನಾವು ತಯಾರು ಮಾಡಿರೋದು, ಅಭಿವೃದ್ಧಿಪಟ್ಟಿರೋದು. ಇದು ನೀರಿನಲ್ಲಿ ನಿಧಾನವಾಗಿ ಕರಗಿಬಿಡುತ್ತೆ. ಈ ಕಾಗದದೊಳಗೆ ನಾವು ಬೀಜಗಳನ್ನ ಹಾಕಿದೀವಿ, ಹಾಕಿ ಸೀಲ್ ಮಾಡಿದೀವಿ. ಕಾಣಿಸುತ್ತೆ ಇಲ್ಲಿ, ಕಾಣಿಸುತ್ತೆ ದಂಟು, ಸೊಪ್ಪಿಗೆ, ಮೆಂತ್ಯ, ಪಾಲಕ್ಕು, ಆ ಸೊಪ್ಪಿಗೆ ಬೇಕಾಗಿರುವಂತ ಸಾಂದ್ರತೆನಲ್ಲಿ ಬೀಜಗಳನ್ನ ಹಾಕಿ ಪೇಪರ್ನಲ್ಲಿ ಸೀಲ್ ಮಾಡಿದೀವಿ. ಇದು ಸುಮಾರು 1 ವರ್ಷದವರೆಗೂ ಇರುತ್ತೆ. ಇದನ್ನ ನಾವು ಮನೆಯಲ್ಲಿ ಯಾವುದೇ ಒಂದು ಟ್ರೇ ತಗೊಂಡು ಈ ಕೋಕೋಪೀಟ್ನ ಆ ಟ್ರೇನಲ್ಲಿ ತುಂಬಿ ಇದನ್ನು ಅದರ ಮೇಲಿಟ್ಟು ಇನ್ನೊಂದು ಸ್ವಲ್ಪ ಕೋಕೋಪೀಟ್ನ ಅದರ ಮೇಲ್ಗಡೆ ಮುಚ್ಚಿ ನೀರು ಹಾಕಿದರೆ ಆಯಿತು, ಗಿಡ ಬರುತ್ತೆ. ಅದರಿಂದ ಬೆಳೆದಿರುವಂಥ ಅದರಿಂದನೇ ಬೆಳೆದಿರುವಂಥ. ಮುಂದಿನ ಪ್ರಾಡಕ್ಟ್ಗೆ ಬಂದಾಗ ಇದು ಕೋಕೋ ಚಿಪ್ಸ್ ಅಂತ ಕರಿತೀವಿ ನಾವು ಇದಕ್ಕೆ. ಯಾವ ಗಿಡಗಳಿಗೆ ಜಾಸ್ತಿ ನೀರು ಹಿಡ್ಕೊಳ್ಳೋ ಅಷ್ಟಿಲ್ಲ, ಆದರೆ ಏರ್ ಹಿಡ್ಕೊಳ್ಬೇಕು ಅಂತ ಗಿಡಗಳನ್ನ ನಾವು ಚಿಪ್ಸ್ನಲ್ಲಿ ಡೈರೆಕ್ಟ್ ಆಗಿ ಬೆಳಿಬಹುದು. ಆದರೆ ಕೆಲವು ಗಿಡಗಳಿಗೆ ಅಷ್ಟೊಂದು ಏರ್ ಹೋಲ್ಡಿಂಗ್ ಬೇಕಾಗಲ್ಲ, ವಾಟರ್ ಹೋಲ್ಡಿಂಗ್ ಜಾಸ್ತಿ ಬೇಕಾಗತ್ತೆ. ಆಗ ಕೋಕೋಪೀಟ್ ಮತ್ತೆ ಚಿಪ್ಸು ಇದೆರಡನ್ನು ನಾವು ಮಿಕ್ಸ್ ಮಾಡಿ ಒಂದು ಪ್ರಾಡಕ್ಟ್ ಮಾಡ್ತೀವಿ. ಇದಕ್ಕೆ ನಾವು ಸ್ವಲ್ಪ ವರ್ಮಿ ಕಂಪೋಸ್ಟು ಸಹ ಹಾಕ್ತೀವಿ. 2 ವರ್ಷ 3 ವರ್ಷ 4 ವರ್ಷದವರೆಗೂ ಇದು ಹಾಗೆ ಇರೋದ್ರಿಂದ ನಿಮಗೆ ರೀಪಾಟಿಂಗು ಸಮಸ್ಯೆ ಬರಲ್ಲ. ಇದು ವರ್ಮಿ ಕಂಪೋಸ್ಟ್, ಎರೆಹುಳ ಗೊಬ್ಬರ ನಾವು ಇದನ್ನು ಸಹ ಮಾರ್ತೀವಿ. ಇದನ್ನು ನಾವು ನಮ್ಮ ಆರ್ ಜಿ ಎಮ್ಗೆಲ್ಲ ಮಿಕ್ಸ್ ಮಾಡಿ, ಯಾವಾಗ ಅದಕ್ಕೆ ನ್ಯೂಟ್ರಿಷನ್ಸ್ ಬೇಕು ಅನ್ಸುತ್ತೋ ಅವಾಗ ಹಾಕ್ತೀವಿ. ಇದನ್ನು ಸಹ ಹಾಕ್ಬೋದು, ಆದರೆ ಯಾವುದೇ ಎರೆಹುಳ ಗೊಬ್ಬರ ತಗೊಂಡ್ರು ಗಿಡಕ್ಕೆ ಬೇಕಾಗಿರುವಂಥ ಪ್ರತಿಯೊಂದು ಪೌಷ್ಟಿಕಾಂಶನೂ ಇದರೊಳಗಿರೋದಿಲ್ಲ. ಇದು ಖಂಡಿತವಾಗಿಯೂ ಗಿಡಕ್ಕೆ ಸಹಾಯ ಮಾಡುತ್ತೆ, ಆದರೆ ಸಾಕಾಗಲ್ಲ. ಇದು ಒಂದು ನಾವು ಪ್ರಾಡಕ್ಟ್ ಮಾಡಿದ್ದೀವಿ.
ನ್ಯೂಟ್ರಿಷನ್ ಡಿಸ್ಕ್ ಅಂತ. ಇದ್ರೊಳಗೆ ಇದು ಕೋಕೋ ಪೀಟ್ ಇದೆ, ಇದ್ರೊಳಗೆ ವರ್ಮಿ ಕಂಪೋಸ್ಟ್ ಇದೆ, ಕ್ಯಾಲ್ಸಿಯಂ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಮೈಕ್ರೋ ನ್ಯೂಟ್ರಿಯೆಂಟ್ ಇರ್ಬೋದು, ಅದೆಲ್ಲನೂ ಮಿಕ್ಸ್ ಮಾಡಿ ಮಾಡಿರೋ. ಇದು ಒಂದು ಡಿಸ್ಕ್ನ ನೀವು ತಗೊಂಡು ಗಿಡಕ್ಕೆ ಹೀಗೆ ಓಕೆ ಒಳಗಡೆ ಹಾಕ್ಬಿಟ್ಟು ಒಳಗಡೆ ಹಾಕಿದರೆ ಆಯಿತು. ಸುಮಾರು ಒಂದು ತಿಂಗಳವರೆಗೂ ಗಿಡಕ್ಕೆ ಬೇಕಾಗಿರುವಂಥ ಎಲ್ಲ ಪೌಷ್ಟಿಕಾಂಶಗಳನ್ನೂ ಇದು ಸಪ್ಲೈ ಮಾಡುತ್ತೆ. ಈ ಇದೇನಿದು ಈ ಪಾಟು, ಇದು ನೀವೇ ಮಾಡಿರೋದು? ಈ ಪಾಟು ಸಹ ನಾವೇ ಮಾಡೋದು. ನಮ್ಮದು ಒಂದು ಸೆರಾಮಿಕ್ ಡಿವಿಷನ್ನು ಇದೆ, ಅದರೊಳಗೆ ಬೇರೆ ಬೇರೆ ರೀತಿಯದು ಪಾಟ್ಗಳು ಮಾಡ್ತೀವಿ. ನಮ್ಮ ಪ್ರಾಡಕ್ಟು ವಿಶೇಷತೆ ಅಂತಂದರೆ ನಮ್ಮದು ಆ ಪ್ಲೇನ್ ಪಾಟು ಅದೇ ಸೈಜ್ದು ಆಚೆ ಕಡೆ ಸಿಗೋ ಮಣ್ಣು ಪಾಟ್ಗೆ ಹೋಲಿಸಿದ್ರೆ ಅರ್ಧ ಭಾಗ ಸಹ ತೂಕ ಇಲ್ಲ. ಓಕೆ, ಇದಕ್ಕೆ ಒಂದು ವಿಶೇಷ ಪ್ರೋಸೆಸ್ನಲ್ಲಿ ವಾಲ್ ಥಿಕ್ನೆಸ್ಸು ತೆಳ್ಳಗೆ ಮೇಂಟೈನ್ ಮಾಡ್ಬೋದು, ಬಟ್ ಸ್ಟ್ರೆಂತು ತುಂಬ ಒಳ್ಳೆ ಸ್ಟ್ರೆಂತ್ ಬರುತ್ತೆ, ಫಿನಿಶ್ ತುಂಬ ಒಳ್ಳೆ ಫಿನಿಶ್ ಬರುತ್ತೆ. ಮತ್ತೆ ಬೇರೆ ಬೇರೆ ಡಿಸೈನ್ಗಳಲ್ಲಿ ಸಹ ಇದು ನೋಡಿ ನೇತಾಕುವಂಥದ್ದು ಗಿಡ ಇಲ್ಲಿಂದ ಬರುತ್ತೆ. ಈ ಮನೆಯನ್ನು ಡೆಕೋರೇಟ್ ಮಾಡೋ ದೃಷ್ಟಿಯಿಂದಲೇ ಇದು ಬಹಳ ಲಾಭ ಆಗುತ್ತೆ. ತುಂಬ ಜನ ಇದನ್ನು ಗಿಫ್ಟ್ ಆಗಿ ನಮ್ಮಿಂದ ತಗೊಂಡೋಗ್ತಾರೆ. ಇದೆಲ್ಲ ನೀವು ತಗೊಂಡಾಗ ಪಾಟ್ನಲ್ಲಿ ಹಾಕಿ ಬೆಳಿಬೇಕಾಗತ್ತೆ, ಪಾಟ್ ಬೇಕಾಗತ್ತೆ. ಪಾಟ್ ಬೇಡ, ನಾವು ಹಾಗೆ ಬೆಳಿಬೇಕು ಅನ್ನೋರಿಗೆ ಇದನ್ನು ಇದೊಂದು ಪ್ರಾಡಕ್ಟ್ ಇದೆ, ಗ್ರೋ ಬ್ಯಾಗ್ ಅಂತ ಹೇಳ್ತೀವಿ. ವೈಟ್ ಕಲರು ಒಳಗಡೆ ಬ್ಲ್ಯಾಕ್ ಕಲರು ಇದೆ, ಬೆಳಕು ಹೋಗಬಾರ್ದು ಅಂತ. ಹಾಂ, ಇದು ಆಚೆ ಕಡೆ ವೈಟ್ ಯಾಕೆ ಅಂತಂದರೆ ಸೂರ್ಯನ ಬೆಳಕನ್ನ ರಿಫ್ಲೆಕ್ಟ್ ಮಾಡಬೇಕು, ಒಳಗಡೆ ಇರುವಂಥ ಗೊಬ್ಬರ ಆಗಲಿ ಬೇರಾಗಲಿ ಹೀಟ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ. ಒಳಗಡೆ ಬ್ಲ್ಯಾಕ್ ಯಾಕೆ ಅಂತಂದರೆ ಆಚಿ ಬೆಳಿಬಾರ್ದು ಅನ್ನೋ ದೃಷ್ಟಿಯಿಂದ ಒಳಗಡೆ ಬ್ಲ್ಯಾಕ್ ಇರುತ್ತೆ. ಇದು ಯು ವಿ ಟ್ರೀಟೆಡ್ ಮೆಟೀರಿಯಲ್ಲು, ಸುಮಾರು 3-4 ವರ್ಷ ಬಾಳಿಕೆ ಬರುತ್ತೆ. ನಮ್ಮಲ್ಲಿ ಇನ್ನೊಂದು ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ, ಟ್ರಲ್ಲಿ ಅಂತ ಹೇಳಿ. ಇದು ಗಿಡಕ್ಕೆ ಕೆಲವು ಗಿಡಗಳಿಗೆ ಸಪೋರ್ಟ್ ಬೇಕಾಗುತ್ತೆ. ಹೌದು, ಇಲ್ಲ ಅಂತಂದ್ರೆ ಎಷ್ಟೋ ಗಿಡಗಳು ಬಿದ್ದೋಗುತ್ತೆ. ಇಲ್ಲ, ನೀವು ಒಂದು ಕಡ್ಡಿ ತಗೊಂಡು ಬರಬೇಕು, ಆ ಕಡ್ಡಿಗೆ ದಾರ ಹಾಕಿ ಕಟ್ಟಬೇಕು, ಅದೆಲ್ಲ ಸಮಸ್ಯೆಗಳಿಗೆ. ಅದು ಕಡ್ಡಿ ಒಂದೇ ಒಂದು ಇಷ್ಟೇ ಇಷ್ಟು ದಪ್ಪ ಇರುತ್ತೆ, ಇದಾದ್ರೆ ನೋಡಿ ಇಷ್ಟು ಅಗ್ಲ ಇದೆ. ಅನೇಕ ಕಡೆ ಇದು ಸಪೋರ್ಟ್ ಕೊಡುತ್ತೆ, ಫೈರ್ ಸ್ಟಿಕ್ ಅಂತ ಹೇಳಿ. ಇದು ಆಧಾರನೂ ಆಯಿತು, ಮತ್ತೆ ಬೇರ್ಗೂ ಸಹ ಒಂದು ಬೆಳೆಯೋದಕ್ಕೆ ಅವಕಾಶ ಕೊಡುತ್ತೆ. ಹೀಗಾಗಿ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇಲ್ಲಿ ನಾವು ಹೋಲ್ಸೇಲಲ್ಲಿ ತುಂಬ ಬೇಕು ಅಂದವರು ಇಲ್ಲಿಗೆ ಬಂದು ತೊಗೊಂಡು ಹೋಗ್ಬೋದು. ಇಲ್ಲ ಅಂದರೆ ಬೆಂಗಳೂರಿನಲ್ಲಿ ರಿಂಗ್ ರೋಡ್ನಲ್ಲಿ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ನಮ್ಮದು ಒಂದು ಅಂಗಡಿ ಇದೆ, ಮನೆ ಔಟ್ಲೆಟ್ ಮಾಡಿದ್ದೀವಿ. ಅಲ್ಲಿ ಸಹ ಸಣ್ಣ ಪ್ರಮಾಣದಲ್ಲೂ ಸಹ ಅಲ್ಲಿ ಸಿಗತ್ತೆ. ಮೈಸೂರಿನಲ್ಲಿ ಸಹ ರಿಂಗ್ ರೋಡ್ನಲ್ಲಿ ಯೂನಿವರ್ಸಿಟಿ ಲೇಔಟ್ನಲ್ಲಿ ಒಂದು ಅಂಗಡಿ ಇದೆ, ಅಲ್ಲೂ ಸಹ ತಗೊಳ್ಬೋದು. ಯಾರು ಅವ್ರ ಮನೆ ಮಟ್ಟಿಗೆ ಬೇಕು ಅವ್ರು ಅಲ್ಲಿ ನೇರ ಅಲ್ಲಿಂದ ತಗೊಳ್ಬೋದು. ಅದಲ್ದಿರ ನಾವು ಆನ್ಲೈನ್ ಸಹ ಸೇಲ್ಸ್ ಇದೆ, ನಮ್ಮದು ವೆಬ್ಸೈಟ್ ಇದೆ, ಅದರೊಳಗೆ ಸಹ ಆರ್ಡರ್ ಮಾಡ್ಬೋದು. ಆಗ ನೇರವಾಗಿ ಕುರಿಯರ್ ಮೂಲಕ ಮನೆಗೆ ತಲುಪಿಸೋ ವ್ಯವಸ್ಥೆ ಇದೆ. ಆದರೆ ಅಷ್ಟು ದೊಡ್ಡದು ಬ್ಯಾಗ್ನ ಕುರಿಯರ್ ಮೂಲಕ ಕಳಿಸೋದು ತುಂಬ ಕಾಸ್ಟ್ಲಿ ಆಗುತ್ತೆ, ಎಷ್ಟೋ ಸರಿ ಸಾಧ್ಯ ಆಗೋದಿಲ್ಲ. ಅದೇ ಮೆಟೀರಿಯಲ್ ನಾವು ಏನೇನು ಪ್ರಾಡಕ್ಟ್ಗಳನ್ನ ಮಾತಾಡಿದ್ವಿ ನಾನು ತೋರಿಸ್ದೆ, ಅದಷ್ಟು ಪ್ರಾಡಕ್ಟ್ಗಳನ್ನ ಬಿಸಿಲಲ್ಲಿ ಒಣಗಿಸಿ ಅದನ್ನು ಒಂದು ಮೆಷಿನ್ನಲ್ಲಿ ಕಂಪ್ರೆಸ್ ಮಾಡಿ ಒತ್ತಿ ನಾವು ಈ ರೀತಿದು ಬ್ರಿಕ್ ಮಾಡಿದ್ವಿ. ಈಗ ಇದು ನೀವು ನೋಡ್ತಾ ಇರೋದು ಅದೇ ಮೆಟೀರಿಯಲ್, ಇದು ಪೂರ್ತ ಒಣಗಿದೆ, ಹಗುರಕ್ಕಿದೆ. ಇದು ನಾವು ಈ ಬಾಕ್ಸ್ನಲ್ಲಿ ಹಾಕಿ ಬೇರೆ ಊರಿನವರು ಆನ್ಲೈನ್ನಲ್ಲಿ ಬುಕ್ ಮಾಡಿದಾಗ ಇದನ್ನು ಕಳಿಸ್ತೀವಿ. ಹೇಗೆ ಇದನ್ನು ಮತ್ತೆ ಪೌಡರ್ ಮಾಡಿ ಉಪಯೋಗಿಸೋದು ಅಂದರೆ ಭಾಳ ತುಂಬ ಸಿಂಪಲ್ಲು, ಇದಕ್ಕೆ ಜಸ್ಟ್ ನೀರು ಹಾಕಿದರೆ ಸಾಕು. ಸ್ನೇಹಿತರೆ, ನಮ್ಮಲ್ಲಿ ಸುಮಾರು ಜನಕ್ಕೆ ಹೋಮ್ ಗಾರ್ಡನಿಂಗ್ ಮಾಡೋ ಆಸೆ ಇರುತ್ತೆ, ಕೆಲವರು ಪ್ರಯತ್ನವೂ ಮಾಡಿ ಕೈ ಸುಟ್ಕೊಂಡ್ಬಿಟ್ಟಿರ್ತಾರೆ, ಗೊತ್ತಿರೋದಿಲ್ಲ ಪಾಪ. ಅಂಥವರಿಗೆ ಹೇಗೆ ಮಾಡಬೇಕು ಅನ್ನೋ ಎಲ್ಲ ಒಂದು ಮಾಹಿತಿ ನಿಮಗೆ ಸಿಕ್ಕಿದೆ ಅಂದ್ಕೊತೀನಿ. ಮತ್ತು ಅದಕ್ಕೆ ಎಲ್ಲಿ ಏನೇನು ಪ್ರಾಡಕ್ಟ್ಗಳು ಬೇಕು ಅದೆಲ್ಲದೂ ಕೂಡ ನಿಮಗೆ ಗೊತ್ತಾಗಿದೆ. ಕೋಕೋ ಪೀಟಿಂದ ಹಿಡಿದು ಪಾಟ್ಸ್ ತನಕ ಗೊಬ್ಬರ ಪ್ರತಿಯೊಂದು, ಅದೊಂದು ಸಿಂಗಲ್ ಅಂಬ್ರೆಲ್ಲದಲ್ಲಿ ಹ್ಯಾಪಿ ಗಾರ್ಡನ್ ಅವ್ರು ಮಾಡ್ತಾ ಇದ್ದಾರೆ. ಇದೊಂದು ಭಾರತೀಯ ಕಂಪನಿ, ಆತ್ಮನಿರ್ಭರ ಭಾರತ ಅಡಿಯಲ್ಲಿ ನಡೀತಿದೆ ಅನ್ನೋದು ನಮಗೆಲ್ಲ ಸಂತೋಷದ ವಿಷಯ. ಇಷ್ಟೊತ್ತು ಮಾತಾಡಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ. ನಮಸ್ಕಾರ. ನಮಸ್ಕಾರ.